ಮಕ್ಕಳನ್ನ ಬೆಳೆಸೋದು ಅಂದ್ರೆ ಸುಲಭನಾ? ಇಲ್ಲ ಅಂತ ಎಲ್ರಿಗೂ ಗೊತ್ತು. ಹಾಗೆ ಅಂತ ನೀವು ಎಲ್ಲಾ ವಿಚಾರಕ್ಕೂ ಭಯ ಪಡೋ ಅವಶ್ಯಕತೆ ಇಲ್ಲ. ನಾ ಯಾಕೆ ಇದರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಈಗ ಸಮಾಜದಲ್ಲಿ ಇದರ ಬಗ್ಗೆ ತುಂಬಾನೇ ಆತಂಕ ಮೂಡಿದೆ. ಪ್ರತಿ ಬಾರಿಯೂ ಮಗು ಅಸ್ವಸ್ಥವಾದಾಗ ಪೋಷಕರು ಅವಶ್ಯಕತೆಗಿಂತ ಹೆಚ್ಚು ಗಾಬರಿಗೊಳಗಾಗ್ತಾ ಇದ್ದಾರೆ. ದಯವಿಟ್ಟು ಹೆದರಬೇಡಿ, ಪ್ರತಿ ಬಾರಿಯೂ ಎಮರ್ಜೆನ್ಸಿ ಆಗಿರೋದಿಲ್ಲ. ನಿಮ್ಮ ಮಗುಗೆ ಜ್ವರ ಬರಬಹುದು, ವಾಂತಿ ಮಾಡ್ಕೋಬಹುದದು, ಅಲ್ಲದೆ ಸಾಕಷ್ಟು ಬಾರಿ ಮಲವಿಸರ್ಜನೆ ಮಾಡಬಹುದು ಅಥವಾ ಮೈಯಲ್ಲಿ ರ್ಯಾಶಸ್ ಇರಬಹುದು. ನೀವು ಇದನ್ನ ಎಮರ್ಜೆನ್ಸಿ ಅನ್ನೋ ತಪ್ಪು ಕಲ್ಪನೆಗೆ ಹೋಗಬೇಡಿ. ನಾನು ಇದನ್ನ ಹೇಳ್ತಾ ಕೆಲವೊಂದು ವಿಚಾರಗಳ ಮೇಲೆ ಬೆಳಕನ್ನು ಚೆಲ್ಲಲು ಇಷ್ಟಪಡ್ತೀನಿ. ಅದು ಎಮರ್ಜೆನ್ಸಿ ಸಿಚುಯೇಷನ್ ಕೂಡ ಆಗಿರಬಹುದು. ಪ್ರತ್ಯೇಕವಾಗಿ 12 ಗಂಟೆಗಳಿಗಿಂತ ಹೆಚ್ಚಾಗಿ ನಿಮ್ಮ ಮಗು ಮೂತ್ರ ವಿಸರ್ಜನೆ ಮಾಡದೇ ಇರೋದು, ಆ ಮಗು 12ರಿಂದ 14 ಗಂಟೆಗಳಲ್ಲಿ ಹಾಲನ್ನ ಕುಡಿದೇ ಇರುವಂತಹದ್ದಾಗಿರಬಹುದು, ಆ ಮಗುಗೆ ಜ್ವರ ಜಾಸ್ತಿ ಇರೋದು 104 ಅಥವಾ ಅದಕ್ಕಿಂತ ಜಾಸ್ತಿ ಇದ್ದು ಯಾವುದೇ ಔಷಧಿಯ ಪರಿಣಾಮ ಬೀರದೇ ಇರೋದು, ಮಗು ತುಂಬಾನೇ ಸುಸ್ತಾಗಿರೋದು, ಯಾರನ್ನು ಗುರುತಿಸದೆ ನಗದೇ ಇರೋದು ಸಹ, ಮತ್ತು ಸುತ್ತಮುತ್ತಲಿನ ಯಾವುದೇ ವಸ್ತು ಮೇಲೆ ಆಸಕ್ತಿ ಇಲ್ಲದೆ ಇರೋದು. ಈ ಕೆಲವು ವಿಚಾರಗಳನ್ನ ನೀವು ಮನದಟ್ಟು ಮಾಡ್ಕೋಬೇಕು ಮತ್ತು ಮಗುವನ್ನ ಡಾಕ್ಟರ್ ಹತ್ರ ತಪಾಸಣೆ ಕರ್ಕೊಂಡು ಹೋಗಬೇಕು. ಏನೇ ಆಗ್ಲಿ, ದಯವಿಟ್ಟು ಧೈರ್ಯ ಕಳ್ಕೋಬೇಡಿ.